ಕ್ಯಾಪ್ಟನ್ ಆಫ್ ದ ಶಿಪ್ ಡೈರೆಕ್ಟರ್ ಆದ್ರೆ ನಾನು ಫಸ್ಟ್ ಪ್ರೊಡ್ಯೂಸರ್ ನ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಜಾಕ್ ಮಂಜು ಸರ್, ಒಂದು ನಾನು ತುಂಬಾ ಏನೋ ಕ್ಯೂರಿಯಾಸಿಟಿ ಏನಂದ್ರೆ, ಆ ಇಡೀ ವಿಡಿಯೋದಲ್ಲಿ ಎಲ್ಲ ಲೀಡ್ ಆಕ್ಟರ್ಸ್ ವಿಡಿಯೋ ನೋಡಿದ್ವಿ, ಅದ್ರ ಜೊತೆ ನಿಮ್ದೊಬ್ರು ಸಿಂಗಲ್ ಫೋಟೋ ಹಾಕೊಂಡಿದ್ರಲ್ಲ ಸರ್ ಫ್ರಮ್ ದ ಟೀಮ್, ಸೊ ಅದ್ರ ಬಗ್ಗೆ ಹೇಳಬೇಕು, ಹಾಗೆನೆ ಸಿನಿಮಾ ಬಗ್ಗೆ ಮಾತಾಡ್ಬೇಕು. ಮೊದಲಿಗೆ ನಾನು ಇಲ್ಲಿ ನಮ್ಮ ಚಿತ್ರತಂಡಕ್ಕೆ ಸ್ವಾಗತ ಕೋರ್ತೇನೆ. ಅದೇ ರೀತಿಯಾಗಿ ನಮ್ಮ ಈ ಕಿಕ್ಕಿರಿದು ತುಂಬಿ ಬಂದಿರುವಂಥ ನನ್ನ ಪತ್ರಕರ್ತ ಮಿತ್ರರಿಗೆ ಮನಸ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಈ ಒಂದು ವಿಕ್ರಾಂತ್ ರೋಣ ಪ್ರೆಸ್ ಮೀಟ್ ಮೊದಲನೇ ಬಾರಿಗೆ ನಾನು ತಮ್ಮೆಲ್ಲರನ್ನೂ ಭೇಟಿ ಆಗ್ತಾ ಇರೋದು ಭಾಳ ಸಂತೋಷ ಆಗ್ತದೆ. ಕೋವಿಡ್ನಂತಹ ಸಿಚುವೇಷನ್ನಲ್ಲಿ ನಾವು ಯಾರನ್ನೂ ಸಂಪರ್ಕ ಮಾಡಲಿಕ್ಕಾಗಲಿಲ್ಲ. ಹೈದರಾಬಾದ್ನಲ್ಲಿ ನಾವು ಸೆಟ್ಗಳನ್ನ ಹಾಕ್ಕೊಂಡು ಆ ಕೋವಿಡ್ ಸಿಚುವೇಷನ್ನ ಎದುರಿಸ್ತಾ ಶೂಟ್ ಮಾಡದಂಥ ಸಮಯದಲ್ಲಿ ಭಾಳಷ್ಟು ಪತ್ರಕರ್ತರು ನನಗೆ ಫೋನ್ ಮಾಡ್ತಾಯಿದ್ರು. ಕೆಲವೊಬ್ರದ್ದು ಫೋನ್ನ ಅಟೆಂಡ್ ಮಾಡೋಕ್ಕೂ ಆಗಲಿಲ್ಲ, ಕ್ಷಮೆ ಇರಲಿ. ಕೆಲವೊಬ್ರದ್ದು ಅಟೆಂಡ್ ಮಾಡಿ ಸಾಧ್ಯವಾದಷ್ಟು ಅಲ್ಲಿ ನಡೀತಾ ಇರುವಂಥ ಒಂದು ವಿಚಾರಗಳನ್ನ ನಾನು ತಮಗೆ ಮುಟ್ಟಿಸ್ತಾ ಬಂದೆ. ತಾವುಗಳು ಕೂಡ ಮೊದಲನೇ ದಿವಸದಿಂದ ಏನು ಸುದೀಪ್ ಸರ್ ಅವರು ಒಂದು ಮೊದಲನೇ ತುಣುಕು ಅವರ ಒಂದು ಟ್ವಿಟರ್ನಲ್ಲಿ ಬಿಟ್ಟಂಥ ತುಣುಕನ್ನ ತಗೊಂಡು ಪ್ರತಿಯೊಂದು ವಿಚಾರಕ್ಕೂ ತಾವುಗಳು ಭಾಳಷ್ಟು ಉತ್ತಮವಾದ ರೀತಿಯಲ್ಲಿ ನಮಗೆ ಈ ಸಿನಿಮಾಗೆ ಪ್ರಚಾರವನ್ನು ಕೊಟ್ಟಿರ್ತೀರ. ಮುಂದಿನ ದಿನಗಳಲ್ಲೂ ಕೂಡ ತಮ್ಮ ಈ ಒಂದು ಪ್ರಚಾರನ ಮಾಡಿ ಅಂತ ಕೇಳ್ಕೊಳ್ತಾ ಬಂದಿರೋಂಥ ಎಲ್ಲರಿಗೂ ಇನ್ನೊಮ್ಮೆ ಶುಭ ಕೋರ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಫೋಟೋ ಬಗ್ಗೆ ಹೇಳಲೇ ಇಲ್ಲ ನೀವು. ಎನಿವೆ, ಎಷ್ಟು ಗಂಟೆ ಆ ಒಂದು ವಿಡಿಯೋ, ಎಂಟೈರ್ ವಿಡಿಯೋ ಇಷ್ಟ ಆಯ್ತು? ಒಂದು ಚಪ್ಪಾಳೆ ಅಮಿತ್ ಸರ್ ಮಾತಾಡೋದಕ್ಕಿಂತ ಮುಂಚೆ. ಕಮ್ ಆನ್, ಎಸ್ ಡೆಫಿನೆಟ್ಲಿ ವಿ ಆಲ್ ಲವ್ಡ್ ಇಟ್ ಸರ್. ಹೇಗೆ ಬಂದು ಸರ್ ಐಡಿಯಾ ನಮ್ಗೆ ಹೇಳಬೇಕು. ಇನ್ನೊಂದು ವಿಷಯ, ಈ ಒಂದು ಕೋವಿಡ್ ಸಿಚುವೇಶನಲ್ಲಿ ಈ ಒಂದು ದೊಡ್ಡ ಬಜೆಟ್ನ ಸಿನಿಮಾ ಮಾಡುವಂಥ ಸಮಯದಲ್ಲಿ ಮಧ್ಯದಲ್ಲಿ ನನಗೆ ನನ್ನ ಹಳೆಯ ಸ್ನೇಹಿತರಾದಂಥ ಅಲಂಕಾರ್ ಪಾಂಡೆನವರು ನಾನು ತಮ್ಮ ಜೊತೆಗೂಡ್ತೀನಿ ಅಂತ ಹೇಳಿದಾಗ ಭಾಳ ಸಂತೋಷವಾಗಿ ಅವ್ರನ್ನ ನಾವು ಬರಮಾಡ್ಕೊಂಡ್ರಿ. ಅವರು ಬಂದ ನಂತರ ಇನ್ನೂ ಕೆಲಸಗಳು ಭಾಳ ಸುಗಮವಾಗಿ ಆಗ್ತಾ ಹೋಯಿತು. ಅವರು ಒಂದು ಬಲಗೈಯಾಗಿ ನನ್ನ ಜೊತೆಲಿ ನಿಂತ್ಕೊಂಡ್ರು. ಅವ್ರಿಗೂ ಕೂಡ ನಾನು ವೆಲ್ಕಮ್ ಮಾಡ್ತೀನಿ. ಥ್ಯಾಂಕ್ ಯು.